ನಮಸ್ಕಾರ ಮೇಡಂ. ಹಾಂ ನಮಸ್ಕಾರ ರಾಜಶ್ರೀ. ಅಮೃತ ಗುರುಕುಲದಲ್ಲಿ ಬಿಲಹರಿ ರಾಗದಲ್ಲಿ ಮೈಸೂರು ವಾಸುದೇವಾಚಾರ ಕೃತಿ ವಿಳಂಬ ಕಾಲದಲ್ಲಿದೆ, ಅದನ್ನು ಪಾಠ ಮಾಡೋಣ. ಆಯಿತು. ಬಿಲಹರಿ ರಾಗ ನಿಮಗೆ ತುಂಬ ಗೊತ್ತಿರುವಂಥ ರಾಗ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಬಿಲಹರಿ ರಾಗ ಪಾಠ ಮಾಡೇ ಇರ್ತೀರಿ ಅಲ್ವಾ? ನಿಮಗೆ ಏನು ಗೊತ್ತಿದೆ ಬಿಲಹರಿ ರಾಗದಲ್ಲಿ ಹೇಳ್ತೀರಾ? ಸ್ವರಜ್ಯೋತಿ ಪಾಠ ಆಗಿದೆ. ಯಾವುದು ಸ್ವರಜ್ಯೋತಿ? ರಾರವೇಣು. ಓಕೆ. ಆಮೇಲೆ ಕೆಲವು ಕೃತಿಗಳು, ಗೋಪಾಲಂ ಸೇವೆಹಂ. ಯಾರ್ದು ಗೋಪಾಲಂ ಸೇವೆಹಂ? ಸ್ವಾತಿ ತಿರುನಾಳ ಮಹಾರಾಜರದು. ಆಮೇಲೆ ಪರಿಧಾನ ಮೆಚ್ಚಿತೆ ಪಟ್ಟಣಂ ಸುಬ್ರಹ್ಮಣ್ಯ. ಆಮೇಲೆ ಶ್ರೀ ಮಧುರಾಪುರಿ ದೀಕ್ಷಿತ. ಆಮೇಲೆ ನಿನ್ನ ನೆರ ನಮ್ಮಿ ನಾನು. ಅದ್ಯಾರ್ದು ನಿನ್ನ ನೆರ? ಇದು ಮೈಸೂರು ಸದಾಶಿವರಾಯರು. ಸರಿ. ಆಮೇಲೆ ಶ್ರೀ ಚಾಮುಂಡೇಶ್ವರಿ ಪಾಲಿಯಮ್ಮ. ತ್ಯಾಗರಾಜರು ಬರಲಿಲ್ವೇ? ದೊರಕು ನಾಯಿಟು ಒಂಟಿ. ಆಮೇಲೆ ಈ ರಾಗದಲ್ಲಿ ತುಂಬ ಒಂದು ಒಳ್ಳೆ ಸಂಗತಿ ನಮಗೆ ಸಿಗುತ್ತೆ. ತ್ಯಾಗರಾಜರು ಒಂದು ಕೃತಿ ಹಾಡಿ ಒಂದು ಜೀವಕ್ಕೆ ಪುನಶ್ಚೇತನ ಕೊಟ್ಟರು ಅಂತ ನಾವು ಓದ್ತೀವಿ ಅಲ್ವಾ? ನಿಮ್ಗೇನಾದರೂ ಆ ಕೃತಿ ಗೊತ್ತಿದೆಯಾ ಮೇಡಮ್? ನಾ ಜೀವಾಧಾರ. ಸರಿ, ಸರಿಯಾದ ಉತ್ತರ ಅದು. ತುಂಬ ಸಂತೋಷ ಆಯಿತು. ಸೊ ನಿಮಗೆ ಇವಾಗ ಪೂರ್ತಿ ಬಿಲಹರಿ ರಾಗದ ಪರಿಚಯ ಆಗಿದೆ. ಅದರಿಂದ ಈ ಮೈಸೂರು ವಾಸುದೇವಾಚಾರ ಕೃತಿನಲ್ಲಿ ವಿಳಂಬ ಕಾಲ ಕೃತಿ ಇದು, ಮೂರಕ್ಷರ ಎಡಪಿಂದ ಶುರುವಾಗುತ್ತೆ. ಸರಿ. ಅವತ್ತು ಪಾಠ ಮಾಡೋಣ. ಅದಕ್ಕೆ ಮುಂಚೆ ನಿಮಗೆ ಈ ರಾಗದ ಬಗ್ಗೆ ಏನಾದ್ರು ಗೊತ್ತಿದೆಯಾ ಅಥವಾ ನಾನು ಹೇಳಲ್ಲ ನಾನೇನೆ? ಇದು ಜನಿರಾಗ ನಿಮಗೆ ಗೊತ್ತಾದಾಗೆ. ಆರೋಹಣ ಸರಿಗಪದಸ, ಅವರೋಹಣ ಸನಿಧಾಬ ಮಗರಿಸ. 29ನೇ ಮೇಳಕರ್ತ ಧೀರಶಂಕರ ಬೆಳೆದು ಜನ್ಯ ಈ ರಾಗ. ವರ್ಜ್ಯರಾಗ ಯಾಕಂದರೆ ಆರೋಹಣದಲ್ಲಿ ನಿಷಾದ ಇಲ್ಲ ಅಲ್ವಾ? ಹೌದು. ಆಮೇಲೆ ಆರೋಹಣದಲ್ಲಿ ಮಧ್ಯಮ ಮತ್ತು ನಿಷಾದ ವರ್ಜ್ಯಸ್ವರಗಳು. ಮತ್ತು ನಿಮ್ಗೆ ಗೊತ್ತಾದಾಗ ನಾ ಜೀವಾಧಾರ ಹಾಡಿ ತ್ಯಾಗರಾಜರು ಒಂದು ಜೀವ ಕೊಟ್ಟಿರುವಂಥ ನಾವು ಒಂದು ಕಥೆನ ಓದ್ತೀವಿ. ಅಷ್ಟು ಪ್ರಸಿದ್ಧವಾದ ರಾಗ ಇದು. ಈ ರಾಗಕ್ಕೆ ಏನೇನು ಸ್ವರಗಳು ಬರುತ್ತೆ ಅಂದರೆ ಚತುಶ್ರುತಿ ಶುಭ, ಅಂತರ್ಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೇವತ ಮತ್ತು ಕಾಕಲಿ ನಿಷಾದ. ಇದು ಇನ್ನೊಂದು ಈ ರಾಗದ್ದು ಪ್ರಮುಖ ಲಕ್ಷಣ ಏನು ಅಂದರೆ ಇದು ಏಕ ಅನ್ಯಸ್ವರ ಭಾಷಾಂಗರಾಗ. ಭಾಷಾಂಗರಾಗ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಅನ್ಯಸ್ವರ ಪ್ರಯೋಗ ಯಾವ ರಾಗದಲ್ಲಿ ಆಗುತ್ತೋ ತನ್ನ ಮೇಳಕರ್ತ ರಾಗದ್ದು ಅಲ್ಲದೆ ಅನ್ಯಸ್ವರ ಪ್ರಯೋಗ ಆದಾಗ ಅದಕ್ಕೆ ಭಾಷಾಂಗರಾಗ ಅಂತ ಕರಿತೀವಿ ಅಲ್ವಾ? ಇದು ಜನ್ಯರಾಗನೂ ಆಗಿದೆ, ಭಾಷಾಂಗರಾಗನೂ ಆಗಿದೆ. ಕೈಶಿಕ್ ನಿಷಾದ ಅನ್ಯಸ್ವರ ಆಗಿರೋದ್ರಿಂದ ಇದು ಭಾಷಾಂಗರಾಗ ಅಂತ ಅನ್ನಿಸ್ಕೊಂಡಿದೆ. ಪದ ನಿದಪ ಅನ್ನೋ ಪ್ರಯೋಗದಲ್ಲಿ ಇದು ಬರುತ್ತೆ. ಔಡವ ಸಂಪೂರ್ಣ ಗೊತ್ತಾಯ್ತಲ್ಲ, ಔಡವ ಸಂಪೂರ್ಣ. ಮತ್ತೆ ಇದಕ್ಕೆ ಗಮಕ ವರಿಕ ರಕ್ತಿ ರಾಗ ಅಂತ ಕರೀತಾರೆ. ಗಮಕ ಕೊಟ್ಟೆ ಹಾಡ್ಬೇಕು ಈ ರಾಗನ. ತ್ರಿಸ್ಥಾಯಿ ರಾಗ. ಸಾಮಾನ್ಯವಾಗಿ ಬಿಲಹರಿ, ಮಲಿಯಮಾರುತ ಇವೆಲ್ಲ ಬೆಳಗ್ಗೆ ಹಾಡುವಂಥ ರಂಜಿಸುವ ರಾಗಗಳು. ಬೆಳಗ್ಗೆ ಕಾಲದಲ್ಲಿ ನೀವು ಮದುವೆ ಮನೆಯಲ್ಲೆಲ್ಲ ನೋಡಿರ್ಬೋದು, ಕೇಳಿರ್ಬೋದು, ನಾಗಸ್ವರದವ್ರು ನುಡಿಸಿ ಅಂದರೆ ಬಿಲಹರಿಯಿಂದ ಶುರು ಮಾಡ್ತಾರೆ. ಯಾಕೆ ಅಂದರೆ ಒಂದು ಅಟ್ಮಾಸ್ಫಿಯರ್ ಕೊಡುತ್ತೆ ಅಂತ. ಒಳ್ಳೆಯ ಶುಭಪ್ರದವಾದ ಮಂಗಳಕರವಾದ ರಾಗ ಇದು. ಆಮೇಲೆ ವೀರರಸ ಪ್ರಧಾನ ರಾಗ ಅಂತಲೂ ಹೇಳ್ತಾರೆ. ಸಂತೋಷ, ಧೈರ್ಯ, ಸ್ಥೈರ್ಯ ಎಲ್ಲ ಒಂದು ಕೊಡೋ ಅಂಥ ಚೈತನ್ಯ ಕೊಡೋ ಅಂಥ ರಾಗ ಇದು. ಇಷ್ಟು ಈ ರಾಗದ ಬಗ್ಗೆ ತಿಳ್ಕೊಂಡ್ರಿ. ಇವತ್ತಿನ ಪಾಠ ಮೈಸೂರು ವಾಸುದೇವಾಚಾರ್ಯರದು. ಪಲ್ಲವಿ ಅನುಪಲ್ಲವಿ ಚರಣ ಅನುಪಲ್ಲವಿ ಅಂತ ಇದು ಹೊಂದಿದೆ. ಪಲ್ಲವಿ ಭಾಗದ್ದು ಸಾಹಿತ್ಯ ಹೇಳ್ತೀನಿ, ಒಂದ್ಸಲಿ ಬರ್ಕೋತೀರಾ? ಯವರನಿ ವೇಡನು ಹೇಳ್ತೀರಾ? ಯವರನಿ ವೇಡನು, ಯವರನಿ ಪೊಗಡನು, ಯವರನಿ ಪೊಗಡನು, ಯವರನಿ ವೇಡನು, ಯವರನಿ ಪೊಗಡನು. ಭುವನ ರಕ್ಷಕ, ಭುವನ ರಕ್ಷಕ, ರಾಮ ನಿನ್ನುವಿನ, ರಾಮ ನಿನ್ನುವಿನ. ಇಷ್ಟು ಪಲ್ಲವಿ ಭಾಗದ ಸಾಹಿತ್ಯ. ಇನ್ನೊಂದ್ಸಲಿ ಹೇಳ್ತೀರಾ? ಹೇಳಿ. ಯವರನಿ ವೇಡನು, ಯವರನಿ ವೇಡನು, ಯವರನಿ ವೇಡನು, ಯವರನಿ ಪೊಗಡನು, ಭುವನ ರಕ್ಷಕ, ರಾಮ ನಿನ್ನುವಿನ. ನಿನ್ನುವಿನ ನೇ ಸೇರಿಸ್ಕೋಬೇಕಲ್ಲ, ನಿನ್ನುವಿನ ನಿನ್ನುವಿನ ನೇ ಯವರನಿ ವೇಡನು. ಶುರು ಮಾಡೋಣ. ಸರಿ. ಮೂರಕ್ಷರ ಎಡಪು ರಾಜಶ್ರೀ ಶುರುವಾಗೋದು ಇದು. ಯವರನಿ ವೇಡನು, ಯವರನಿ ವೇ
ಎವರ ನೀ ಪಾಗಡನು ಎವರ ನೀ ಪಾಗಡನು ಎವರ ನೀ ಬೇಡನು ಎವರ ನೀ ಎವರ ನೀ ಎವರ ನೀ ಅಲ್ಲಿ ಅಪ್ಪ ಸೇರಿಸ್ತೀರಲ್ಲ ಚೆನ್ನಾಗಿ ಶ್ರುತಿ ಸೇರಿಸ್ಬೇಕು ರಾಜಶ್ರೀ. ಎವರ ನೀಡನು ಎವರ ನೀ ಎವರ ನೀ ದಸರಿಗ ಇನ್ನೊಂದ್ಸಲ ಎವರ ನೀ ಬೇಡನು ಎವರ ನೀ ಪಾಗ ಎವರ ನೀ ಬೇಡನು ಎವರ ನೀ ಎವರ ನೀ ಎವರ ನೀ ಬೇಡನು ಎವರ ನೀ ಪಾಗಡನು ಎವರ ನೀ ಪಾಗಡನು. ಮೊದಲನೇ ಸಂಗತಿ ಗೊತ್ತಾಯ್ತಲ್ವಾ, ಎರಡನೇ ಸಂಗತಿಗೆ ಹೋಗೋಣ. ಎವರ ನೀಡನು ಎವರ ನೀ ಎವರ ನೀ ಎವರ ನೀಡನು ಎವರ ನೀ ಪಾಗಡನು ಎವರ ನೀ ಪಾಗಡ ಎವರ ನೀಡನು ಎವರ ನೀಡನು ಎವರ ನೀ ಪಾಗಡನು ಎವರ ನೀ ಪಾಗಡನು ಪಾಗಡ ಪಾಗಡನು ಎವರ ನೀ ಎವರ ನೀ ಪಾಗಡನು ಮಾಡಿಯೋದನ್ನ ಸೇರಿಸಿ ಇನ್ನೊಂದ್ಸಲ ಎರಡನೇದು. ಎವರ ನೀವೇ ನೋಡಿ ಎವರ ನೀವೇ ಎವರ ನೀವೇಡನು ಎವರ ನೀ ಪಾಗಡನು ಇನ್ನೊಂದ್ಸಲ ಎವರ ನೀವೇ ಎವರ ನೀ ಪಾಗ ಪಾಗಡ ಪಾಗಡನು ಎವರ ಮುಂದೆ ಹೋಗೋಣವ. ಎವರ ನೀಡನು ಎವರ ನೀಡನು ಎವರ ನೀ ಎವರ ನೀ ಪಾಗಡ ಡನು ಡನು ಸನಿ ದಬ್ಬ ನೋ ಪಾಗ ಸರಿ ಗರಿ ಸನಿ ದಬ್ಬ ಪದರಿ ಸನಿ ದಬ್ಬ ಡನು ಮಗರಿ ಸನಿ ದ ಸೇರಿಸಿ ಇವಾಗ ಪಾಗ ಡನು ಸಾನಿದಪ್ಪ ಬರ್ಬೇಕಲ್ಲ ಪದರಿ ಸಾನಿದಪ್ಪ ಇನ್ನೊಂದ್ಸಲಿ ಪಾಗ ಡನು ಎವರ ನೀಡನು ಎವರ ನೀ
ಮೂರು ಸಂಗತಿಗಳು ಅರ್ಥ ಆಯ್ತಲ್ವಾ? ಎವರ ನೀಡನು ಎವರ ನೀಡನು ಎವರ ನೀ ಎವರ ನೀ ಪೋಗಡನು ಪೋಗಡನು ರಿಗರಿ ಮುಂದೆ ಹೋಗ್ಬೇಕಾರೆ ಮಗದಿ ಸನಿದ ಹಾಡಿರ್ತೀವಲ್ಲ ಎಡಪಕ್ಕೆ ಬರೋದು ಅದು ಬರಲ್ಲ, ಪ್ಲೇನ್ ಆಗಿ ರಿಗರಿ ತಗೋಬೇಕು. ಎವರ ನೀಡನು ಎವರ ನೀಡನು ಎವರ ನೀ ಪೋಗ ಈಗ ಆ ಮೂರನೇ ಸಂಗತಿ ಹಾಡ್ಬಿಟ್ಟು ನಾಲ್ಕನೇ ಸಂಗತಿ ಹಾಡ್ತೀರಾ? ಮೂರನೇ ಸಂಗತಿಗೆ ಬನ್ನಿ. ಎವರ ನೀಡನು ಎವರ ನೀ ಪೋಗಡನು ಪದ ನೀ ಸನಿದ ಪ ಡನು ಮಗರಿ ಸನಿದ. ಇನ್ನೊಂದ್ಸಲ ಬನ್ನಿ ಮೂರನೇ ಸಂಗತಿ. ಎವರ ನೀಡನು ಎವರ ನೀ ಪೋಗಡನು ನಾಲ್ಕನೇ ಸಂಗತಿಗೆ ಬರ್ತೀರಾ? ನೀಡನು ಎವರ ನೀ ಪೋಗಡನು ಇನ್ನೊಂದ್ಸಲ. ಎವರ ನೀ ಎವರ ನೀ ಪೋಗಡನು ಎವರ ನೀಡನು ಎವರ ನೀಡನು ಎವರ ನೀ ಪೋಗಡನು ಎವರ ನೀ ಪೋಗಡನು ಭುವನರ ಭುವನರ ಕ್ಷಕ ಕ್ಷಕ ರಾಮ ರಾಮ ನಿನ್ನು ವೀಣ ನಿನ್ನು ವೀಣ ನೇ ಭುವನರ ರಾಮ ರಾಮ ನಿನ್ನು ವೀಣ ನಿನ್ನು ವೀಣ ನೇ ಇಷ್ಟು ಪಲ್ಲವಿ ಭಾಗ. ಭುವನ ರಕ್ಷಕ ಅದು ಮೊದಲನೇ ಸಂಗತಿ ಮಾತ್ರ ಹೇಳಿದ್ದೀನಿ, ಇಷ್ಟು ಅಭ್ಯಾಸ ಮಾಡಿ. ಆಯ್ತು, ಮುಂದಿನ ತರಗತಿಯಲ್ಲಿ ನೋಡೋಣ. ಸರಿ ಮೇಡಮ್, ನಮಸ್ಕಾರ. ನಮಸ್ಕಾರ.